ಇನ್ನು ಮುಂದಿನ ಕ್ಷೇತ್ರ ನೆಲಮಂಗಲ ಎಂ ವಿ ನಾಗರಾಜ್ ಅವರು ಬಿಜೆಪಿಯಿಂದ ಎರಡು ಸಾವಿರದ ಎಂಟರಲ್ಲಿ ಎಂ ಎಲ್ ಎ ಆಗ್ತಾರೆ ಕೆ ಶ್ರೀನಿವಾಸ ಮೂರ್ತಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟು ಎರಡು ಚುನಾವಣೆಯಲ್ಲಿ ಕೂಡ ಜೆ ಡಿ ಎಸ್ ಇಂದ ಎಂ ಎಲ್ ಎ ಆಗ್ತಾರೆ ಹೀಗಾಗಿ ಶ್ರೀನಿವಾಸ ಮೂರ್ತಿ ಅವರ ಹೆಸರು ಜೊತೆಯಲ್ಲಿ ಶ್ರೀನಿವಾಸ ಅವರ ಜೊತೆಯಲ್ಲಿ ಅಂಜನ ಮೂರ್ ಜೆ ಡಿ ಎಸ್ ಇಂದ ಶ್ರೀನಿವಾಸ ಮೂರ್ತಿ ಅವರು ಕನ್ಫರ್ಮ್ ಇಂದ ಎನ್ ಶ್ರೀನಿವಾಸ್ ಮತ್ತು ಮೂರ್ತಿ ಎಕ್ಸ್ ಮಿನಿಸ್ಟ್ರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕೃಷ್ಣಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅರವಿಂದ್ ಲಿಂಬಾಳಿ ಅವ್ರ ಕ್ಷೇತ್ರ ಬಿಟ್ಬಿಟ್ಟು ನೆಲಮಂಗಲಕ್ಕೆ ಬಿಜೆಪಿ ಬಿಜೆಪಿಯಿಂದ ಏನು ಒಂದ್ ವರ್ಷಕ್ಕೆ ಟಿಕೆಟ್ ಮಿಸ್ ಕ್ಷೇತ್ರ ಬದಲಾವಣೆ ಹೌದು ಮಾಡ್ತಾರೆ ಪದಲ್ ಯಾರ ನಿಲ್ಸರು ಬಿಜೆಪಿಯಿಂದ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದಾರೆ ಸಿ ಯಾರು ಯಾರ್ ಗೆಲ್ತೀವಿ ಗೆಲ್ತಿವಿ ಇದ್ದಾರೆ ಪದ್ಮನಾಭ ನಗರ ಯಾರ್ ನಿಲ್ಸಿ ಗೆಲ್ತಿದಾರೆ ಹಿಂಗೆ ಬಿಜೆಪಿ ಬೆಂಗಳೂರಿನ ಒಂದ್ ಹತ್ತು ಎಂ ಎಲ್ ಎಲ್ಲ ಯಾರ್ ನಿಲ್ಸಿರ್ ಗೆಲ್ತಾರೆ ಈಗ ಕೇರ್ಪುರಂಗೆ ಬೈರತ್ತಿನ ಬೇಕು ನಿಮ್ಗೆ ಬೇಕಾದ್ರೆ ಕ್ಷೇತ್ರ ಚೇಂಜ್ ಮಾಡಕ್ ರೆಡಿ ಅವ್ರೆ ಹೌದು ಸುರೇಶ್ ಕುಮಾರ್ ಬಿಟ್ಟು ಬೇರೆಯವ್ರಿಗೆ ಯಾರು ಕೊಟ್ಟರು ಗೆಲ್ಬಹುದು ರಾಜಾಜಿನಗರ ಹೌದು ಒಂದಷ್ಟು ಬಿಜೆಪಿಗೆ ಪೂರಕವಾದಂತಹ ಕ್ಷೇತ್ರಗಳಲ್ಲಿ ಬೇರೆಯವರಿಗೆ ಕೊಟ್ಟು ಅಲ್ಲಿ ಯಾರೋ ಪಾಳೆಗಾರಿಕೆ ಮಾಡ್ಕೊಂಡು ಬಹಳ ಸ್ಟ್ರಾಂಗ್ ಲೀಡರ್ ಅಂತವ್ರು ಎಲ್ಲರೂ ತೆಗೆದು ಕಡಿ ಕಡೆಯಾಗೆ ಅಶೋಕ್ ಆದಿ ಆಗಿ ಹೌದು ಟಿಕೆಟ್ ಬೇಕಾ ಈ ಕ್ಷೇತ್ರಕ್ಕೆ ಹೋಗಿ ಇಲ್ವಾ ಬಿಡಿ ಅಂತ ಬಟ್ ಅರವಿಂದ್ ಲಿಂಬಾವಳಿ ಏನ್ ಬೇಡ ಅನ್ನಲ್ಲ ಬಂದು ನಿಂತ್ಕೋತಾರೆ ಯಾಕಂದ್ರೆ ಮಹಾದೇವಪುರವನೇ ಪೂರ್ವನೇ ಮೇಂಟೈನ್ ಮಾಡಿದವ್ರಿಗೆ ನೆಲಬಾಂಗ್ಲಾ ಯಾವ್ದು ಹೌದು ಸೊ ಅವ್ರದಿದೆ ಮತ್ತೆ ಎಕ್ಸ್ ಎಂ ಎಲ್ ಎಲ್ಲಿ ಎಂಇ ನಾಗರಾಜು ಕೂಡ ಚರ್ಚೆ ಇದೆ ಹೌದು ವೆಂಕಟೇಶ್ ದೊಡ್ಡೇರಿ ಕೂಡ ಅಂತ ಲೆಕ್ಕಾಚಾರ ಇದೆ ಬಹುತೇಕ ಅರವಿಂದ್ ಲಿಂಬಾವಳಿ ಅಥವಾ ನಾಗರಾಜ್ ನಡುವೆ ಆಗಬಹುದು ಇನ್ ಕಾಂಗ್ರೆಸ್ ಅಲ್ಲಿ ಎನ್ ಶ್ರೀನಿವಾಸ್ಗೆ ಹೆಚ್ಚು ಕಮ್ಮಿ ಆದ್ಯತೆ ಆಗಬಹುದು ಬಿಕಾಸ್ ಡಿ ಕೆ ಶಿವಕುಮಾರ್ ಹ್ಯಾಂಡ್ ಅವರು ಅಂಡ್ ಜೆಡಿಎಸ್ ಇಂದ ಶ್ರೀನಿವಾಸ ಮೂರ್ತಿ ಸೊ ಕಾಂಗ್ರೆಸ್ ಗೊಂದಲ ಬಿಜೆಪಿ ಗೊಂದಲ ಕ್ಲಿಯರ್ ಆದ್ರೆ ಅವ್ಕೆ ಚೇಂಜ್ ಆಗಬಹುದು ಬಟ್ ಈ ಕ್ಷಣಕ್ಕೆ ಕಳೆದ ತಿಂಗಳು ಜೆಡಿಎಸ್ ಇತ್ತು ಈ ತಿಂಗಳು ಸಹ ಜೆಡಿಎಸ್ ಇದೆ ಒಟ್ಟಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಹೊಸಕೋಟೆ ಒಂದು ಬಿಜೆಪಿಯನ್ನು ಬಿಟ್ಟರೆ ನೆಲಮಂಗಲ ದೊಡ್ಡಬಳ್ಳಾಪುರ ಹಾಗೆ ದೇವನಹಳ್ಳಿ ಮೂರಲ್ಲೂ ಸಹ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟಿಕೆಟ್ ಕ್ಲಾರಿಟಿ ಸಿಕ್ ಮೇಲೆ ಅದರ ಅಂಕಿಅಂಶ ಲೆಕ್ಕಾಚಾರ ಚೇಂಜಸ್ ಆಗುತ್ತೆ ಈ ಕ್ಷಣಕ್ಕೆ ಯಾರ್ಯಾರು ಅಲ್ಲಲ್ಲಿ ಅಸ್ತಿತ್ವ ಕಂಡುಕೊಂಡಿದ್ರೆ ಅದರ ಆಧಾರದ ಮೇಲಿನ ಸರ್ವೆ ಹಾಗಾಗಿ ಇದು ಹೆಚ್ಚು ಕಮ್ಮಿ ಇಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಒಳ್ಳೆ ರಿಸಲ್ಟ್ ಅತ್ ಕಡೆಗೂ ಆಗ್ಬೋದು ಇತ್ಲ ಕಡೆ ಏನ್ ಬೇಕಾದೋ ಆಗ್ಬೋದು ಇಲ್ಲ ನಾನು ನೆಕ್ಸ್ಟ್ ಗೆದ್ದೆ ಗೆಲ್ತಿ ನಾನೇ ನೆಕ್ಸ್ಟ್ ಎಂ ಎಲ್ ಅಂತ ಸೆಟ್ಟಿಂಗ್ ಎಮ್ ಎಲ್ ಎಲ್ಲ ಯಾರು ಹೇಳಕ್ ಸಾಧ್ಯ ಇಲ್ಲ ಹೊಸ್ದಾಗ ಆಗ್ತೀನಿ ಅಂತ ಹೇಳರು ಸಾಧ್ಯ ಇಲ್ಲ ಆ ತರದ ವಿಚಿತ್ರ ಕ್ಷೇತ್ರಗಳು ಅಂದ್ರೆ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರಗಳು ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಜೀನಿ ಪೌಡರ್ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.